ಹಾಯ್ ಫ್ರೆಂಡ್ಸ್, ದಶಕಗಳ ಕಾಲ ಬಿಜೆಪಿಯಲ್ಲಿದ್ದ ಜಗದೀಶ್ ಶೆಟ್ಟರ್ ಈಗ ರೆಬಲ್ ಆಗಿದ್ದಾರೆ. ಅಂದ ಹಾಗೆ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಬೆಳೆದಿದ್ದು ಹೇಗೆ, ಇವರ ತಂದೆ ಚಿಕ್ಕಪ್ಪ ಬಿಜೆಪಿಯಲ್ಲಿ ಏನಾಗಿದ್ರು, ಶೆಟ್ಟರ್ ರಾಜಕೀಯ ಇತಿಹಾಸ ಏನು, ಎಷ್ಟು ಸಲ ವಿನ್ ಆಗಿದ್ದಾರೆ, ಇವರ ಆಸ್ತಿ ಎಷ್ಟು, ಎಷ್ಟು ಓದಿದ್ದಾರೆ, ಇವರು ನಿಭಾಯಿಸಿದ ಹುದ್ದೆಗಳು ಏನೇನು, ಇವರ ವಯಸ್ಸು ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಜಗದೀಶ್ ಶಿವಪ್ಪ ಶೆಟ್ಟರ್ ಇವರು 1955 ರ ಡಿಸೆಂಬರ್ 17ರಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಎಸ್ ಎಸ್ ಶೆಟ್ಟರ್, ತಾಯಿ ಬಸವೇನಮ್ಮ. ತಂದೆ ಎಸ್ ಎಸ್ ಶೆಟ್ಟರ್ ಜನಸಂಘ ಅಂದ್ರೆ ಬಿಜೆಪಿ ಮಾತೃಪಕ್ಷದ ಸಕ್ರಿಯ ಸದಸ್ಯರಾಗಿದ್ರು. ಇವರು ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ಗೆ 5 ಸಲ ಆಯ್ಕೆ ಆದ್ರು. ಜನಸಂಘದಿಂದ ಮೊದಲ ಬಾರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಕೂಡ ಆದ್ರು. ಇವರ ಚಿಕ್ಕಪ್ಪ ಸದಾಶಿವ ಶೆಟ್ಟರ್ ಜನಸಂಘದಿಂದ 1967ರಲ್ಲಿ ವಿಧಾನಸಭೆಗೆ ಆಯ್ಕೆ ಆಗಿದ್ರು. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಜನಸಂಘದಿಂದ ವಿಧಾನಸಭೆಗೆ ಆಯ್ಕೆ ಆದ ಮೊಟ್ಟ ಮೊದಲ ಶಾಸಕ ಎನಿಸಿಕೊಂಡ್ರು. ಇನ್ನು ಶೆಟ್ಟರ್ ಕೂಡ ರಾಜಕೀಯ ವಾತಾವರಣದಲ್ಲೇ ಬೆಳೆದು ದೊಡ್ಡವರಾದ್ರು. ಬಿಕಾಂ ಶಿಕ್ಷಣ ಪಡೆದ ಇವರು LLB ಪದವಿ ಪಡ್ಕೊಂಡ್ರು. ನಂತರ 20 ವರ್ಷಗಳ ಕಾಲ ಹುಬ್ಬಳ್ಳಿಯಲ್ಲಿ ಲಾಯರ್ ಆಗಿ ಕೆಲಸ ಮಾಡಿದ್ರು. ರಾಜಕೀಯ ಜೀವನ. ಶಿಕ್ಷಣ ಪಡೆದ ಬಳಿಕ ಲಾಯರ್ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ಇವರು 1990ರಲ್ಲಿ ಹುಬ್ಬಳ್ಳಿ ಬಿಜೆಪಿಯ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ನೇಮಕವಾದ್ರು. 1994ರಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿನ್ ಆದ್ರು. ವಿಧಾನಸಭೆ ಮೆಟ್ಟಿಲೇರಿದ್ರು. 1996ರಲ್ಲಿ ರಾಜ್ಯ ಬಿಜೆಪಿ ಘಟಕದ ಕಾರ್ಯದರ್ಶಿಯಾದ್ರು. 1999ರಲ್ಲಿ ಮತ್ತೆ ವಿನ್ ಆದ ಇವರು ವಿಧಾನಸಭೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು. 2004ರಲ್ಲಿ ಇವರು 3ನೇ ಸಲ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಗೆದ್ದು ಬಂದ್ರು. 2006ರಲ್ಲಿ JDS BJP 2020 ಸರ್ಕಾರ ಬಂದಾಗ ಕುಮಾರಸ್ವಾಮಿ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ಅನಿರೀಕ್ಷಿತವಾಗಿ ಒಲಿಯಿತು CM ಪಟ್ಟ. 2008ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ವಿಧಾನಸಭೆ ಸ್ಪೀಕರ್ ಆಗಿಯೂ ಕೆಲಸ ಮಾಡಿದ್ರು. 2009ರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. 2012ರಲ್ಲಿ DV ಸದಾನಂದಗೌಡ CM ಸ್ಥಾನದಿಂದ ಕೆಳಗಿಳಿದಾಗ ಶೆಟ್ಟರ್ ಅವರನ್ನ CM ಮಾಡಲಾಯಿತು. 2013ರಲ್ಲಿ ಹುಬ್ಬಳ್ಳಿ ಧಾರವಾಡದಿಂದ ಶೆಟ್ಟರ್ ಮತ್ತೆ ಗೆದ್ದು ಬಂದ್ರು. 2018ರಲ್ಲಿ 6ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿರೋ ಶೆಟ್ಟರ್ 2019ರ ಯಡಿಯೂರಪ್ಪ ಸಂಪುಟದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಶೆಟ್ಟರ್ ಕುಟುಂಬ ಮತ್ತು ಮಕ್ಕಳು. ಶೆಟ್ಟರ್ 1984ರಲ್ಲಿ ಶಿಲ್ಪಾ ಅನ್ನೋರ ಜೊತೆ ಮದುವೆಯಾದ್ರು. ದಂಪತಿಗೆ ಪ್ರಕಾಶ್ ಮತ್ತು ಸಂಕಲ್ಪ ಅನ್ನೋ 2 ಗಂಡು ಮಕ್ಕಳಿದ್ದಾರೆ. ಅಂದ ಹಾಗೆ ಜಗದೀಶ್ ಶೆಟ್ಟರ್ ಲಿಂಗಾಯತ ಜಾತಿಯ ಬಣಜಿಗ ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಶೆಟ್ಟರ್ ವಯಸ್ಸು, ಆಸ್ತಿ ಎಷ್ಟು? ಜಗದೀಶ್ ಶೆಟ್ಟರ್ಗೆ 67 ವರ್ಷ ವಯಸ್ಸಾಗಿದೆ. ಬಿಜೆಪಿಯಲ್ಲಿ ರಾಜಕೀಯ ನಿವೃತ್ತಿಯ ವಯಸ್ಸು 75. ಆದ್ರೂ ಕೂಡ ಶೆಟ್ಟರ್ಗೆ ಯಾಕೆ ಈ ಸಲ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಿಲ್ಲ ಅನ್ನೋದು ಸಾಕಷ್ಟು ಆಶ್ಚರ್ಯ ಹುಟ್ಟು ಹಾಕಿದೆ. ಅದು ಅಲ್ಲದೆ ಜಗದೀಶ್ ಶೆಟ್ಟರ್ ಈವರೆಗೆ ಸೋಲನ್ನೇ ಕಾಣದ ರಾಜಕಾರಣಿಯಾಗಿದ್ದಾರೆ. ನಿರಂತರವಾಗಿ 6 ಸಲ ವಿನ್ ಆಗಿದ್ದಾರೆ. ಅಲ್ಲದೆ ಇವರ ಮೇಲೆ ಯಾವುದೇ ಕಳಂಕಗಳಿಲ್ಲ. ಮತ್ತೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಟ್ಟು ಸುದ್ದಿ ಆದವರು ಇವರಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿ ಹೀನಾಯವಾಗಿ ಸೋತ 2013ರ ಚುನಾವಣೆಯಲ್ಲೂ ಶೆಟ್ಟರ್ ವಿನ್ ಆಗಿದ್ರು. ಆದ್ರೂ ಈ ಸಲ ಬಿಜೆಪಿ ಶೆಟ್ಟರ್ಗೆ ಟಿಕೆಟ್ ಕೊಟ್ಟಿಲ್ಲ. ಇನ್ನು ಜಗದೀಶ್ ಶೆಟ್ಟರ್ ಸತತ 3-3.5 ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ. ಇವರು 2018ರ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ ಇವರ ಬಳಿ 12.26 ಕೋಟಿ ರೂಪಾಯಿ ಆಸ್ತಿ ಇದೆ. ಅದೇ ರೀತಿ ಇವರು 2 ಕೋಟಿ ರೂಪಾಯಿ ಸಾಲ ಹೊಂದಿದ್ದಾರೆ. ಫ್ರೆಂಡ್ಸ್, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡದೆ ಇರೋದು ಸರಿನಾ? ಇದರ ಹಿಂದಿರೋ ಅಮಿತ್ ಶಾ ತಂತ್ರ ಏನಿರಬಹುದು? ಎಲ್ಲಾ ನಾಯಕರಿಗೂ 1 ವರ್ಷ ಅವಕಾಶ ನೀಡಿ ನಂತರ ಹೊಸ ಮುಖಗಳಿಗೆ ಮಣೆ ಹಾಕೋದು ಒಳ್ಳೆಯದಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ. ಜೊತೆಗೆ ಪಕ್ಕದಲ್ಲೇ ಇರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.